ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಮಡಿಕೇರಿಯಲ್ಲಿ ಹುಚ್ಚ ವೆಂಕಟ್ ಹುಚ್ಚಾಟ, ರಸ್ತೆಯಲ್ಲಿ ಹುಚ್ಚಿನ ರೀತಿ ವರ್ತನೆ, ಕಾರಿನ ಗ್ಲಾಸ್ ಒಡೆದು ಪುಂಡಾಟ ಮೆರೆದ ಯೂಟ್ಯೂಬ್ ಸ್ಟಾರ್. ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯದಿಂದ ಮಹಿಳೆಯ ಸಾವು. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ತಂತಿ ಬಿದ್ದು ಸಾವನ್ನಪ್ಪಿರುವ ಮಹಿಳೆ. ಖಾನಾಪುರ ತಾಲೂಕಿನಲ್ಲಿ ನಡೆದ ದಾರುಣ ಘಟನೆ. ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳ ಪ್ಯಾಕೇಜ್ ಮಾಡಲು ವಿರೋಧ. ಪ್ಯಾಕೇಜ್ ಮಾಡಿದರೆ ಸಣ್ಣ ಗುತ್ತಿಗೆದಾರರಿಗೆ ಸಿಗಲ್ಲ ಕೆಲಸ. ಎಸ್ಸಿಎಸ್ಟಿ ಗುತ್ತಿಗೆದಾರರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮನವಿ. ದಿಗಾವಾರ್ತೆಗಳ ವಿವರ. ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದ ನೆರೆ ಸಂತ್ರಸ್ತರಿಗೆ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ 20 ಲಕ್ಷ ರೂಪಾಯಿ ಮೌಲ್ಯದ ಆಹಾರ ಧಾನ್ಯವನ್ನು ವಿತರಣೆ ಮಾಡಿದರು. ಅತಿವೃಷ್ಟಿ ಮತ್ತು ನೆರೆ ಹಾವಳಿಗೆ ತುತ್ತಾಗಿ ಬದುಕು ಕಳೆದುಕೊಂಡ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದ ನಿರಾಶ್ರಿತರಿಗೆ ಮಾಜಿ ಜಿಲ್ಲಾ ಉಸ್ತುವಾರಿ, ಮಾಜಿ ಅರಣ್ಯ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಹಾರ ಧಾನ್ಯಗಳ ವಿತರಣೆ ಮಾಡಿದರು. ಸುಮಾರು 20 ಲಕ್ಷ ರೂಪಾಯಿ ಮೌಲ್ಯದ ಆಹಾರ ಧಾನ್ಯದ ಪೊಟ್ಟಣಗಳನ್ನು ನೆರೆ ಸಂತ್ರಸ್ತರಿಗೆ ವಿತರಣೆ ಮಾಡುವುದರ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆಂದು ಭರವಸೆ ನೀಡಿದರು. ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರುಗಳ ಸಹಯೋಗದೊಂದಿಗೆ ಕಬ್ಬನ್ನ ನುರಿಸಿ ಇಲ್ಲವೇ ಸರ್ಕಾರವೇ ಖರೀದಿಸಿ ಎಂಬ ಬೇಡಿಕೆಯೊಂದಿಗೆ ಧರಣಿ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕಬ್ಬನ್ನ ನುರಿಸಿ ಇಲ್ಲವೇ ಸರ್ಕಾರವೇ ಖರೀದಿಸಿ ಎಂಬ ಬೇಡಿಕೆಯೊಂದಿಗೆ ಧರಣಿ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡ, ಎಚ್ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾಧ್ಯಕ್ಷರಾದ ಸಿಎಸ್ ವೆಂಕಟೇಶ್, ಹೋರಾಟಗಾರರಾದ ಹೊನ್ನೇಗೌಡರು, ಪಾನಿಪುರಿ ರವಿ, ರಾಮಕೃಷ್ಣ ಶಿವಾರ್, ಶಿವಕುಮಾರ್, ಕೆಎಂ ಕಡತನಲು, ಎಚ್ವಿ ರಾಘವ್ ವಕೀಲರು, ಕೆ ಜವರೇಗೌಡರು, ಬೀರ್ಶೆಟ್ಟಿ ಸೇರಿದಂತೆ ಮುಂತಾದವರು ಭಾಗವಹಿಸಿದರು. ಇವತ್ತು ನಿರುದ್ಯೋಗಿಗಳು, ರೈತರ ಮಕ್ಕಳು ಬೀದಿ ನಿಂತೋಗಬೇಕಾಯ್ತದೆ, ವ್ಯವಸಾಯ ಮಾಡಲು ನಿಂತೋಗ್ತೈತದೆ. ಹಂಗಾಗಿ ಇದನ್ನ ಪರಿಗಣಿಸಿ, ಇದು ಏನಾರ ನೀವು ಕಬ್ಬನ್ನ ತಗೊಳ್ಳಲಿಲ್ಲ ಅಥವಾ ಫ್ಯಾಕ್ಟ್ರಿ ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯೆಲ್ಲ ರೈತರು ಮಕ್ಕಳೆಲ್ಲ ಬೀದಿ ಬೀಳ್ತಾರೆ, ನಿರುದ್ಯೋಗಿಗಳು ಜಾಸ್ತಿ ಆಯ್ತಾರೆ. ನಿರುದ್ಯೋಗಿ ಸಮಸ್ಯೆ ಜಾಸ್ತಿ ಆದಾಗ ಸರ್ಕಾರ ತುಂಬ ಕಠಿಣವಾದ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಮುಂದಿನ ದಿನಗಳು ನಾವೆಲ್ಲ ಉಗ್ರವಾದ ಹೋರಾಟ ಮಾಡಬೇಕಾಯ್ತದೆ ಅಂತ ಹೇಳಿ ಖಂಡಿಸ್ತಾ ಇವತ್ತು ಧರಣಿ ಮಾಡಿ ನಿಮಗೆ ಮನವಿ ಕೊಡ್ತಾ ಇದ್ದೀವಿ. ಹಬ್ಬಗಳಿಂದ ಖುಷಿಯಿಂದ ಆಚರಿಸಬೇಕೇ ವಿನಃ ಜಗಳ ಗಲಾಟೆಗಳಿಂದ ಅಲ್ಲ. ತಾಳ್ಮೆ ಇರಲಿ, ಸಂತೋಷದಿಂದ ಹಬ್ಬ ಆಚರಿಸಿ ಎಂದು ಡಿವೈಎಸ್ಪಿ ಕೆ ಬಸವರಾಜ್ ಹೇಳಿದರು. ಚಿತ್ತಾಪುರ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಗಣೇಶ ಹಬ್ಬ ಹಾಗೂ ಮೊಹರಂ ಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಇಲಾಖೆಯ ಗುಟ್ಟು ಹೊರಗೆ ಹೋಗ್ತಿದೆ ಎಂಬ ಮಾಹಿತಿ ನಮಗೂ ಬಂದಿದೆ. ಇನ್ನು ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದರು. ಸಭೆಯಲ್ಲಿ ತಹಸೀಲ್ದಾರ್ ಉಮಾಕಾಂತ್ ಹಳ್ಳೆ, ಸಿಪಿಐ ಪಂಚಾಕ್ಷರಿ ಸಾಲಿಮಠ್, ಪಿಎಸ್ಐ ನಟರಾಜ್ ಲಾಡೆ, ಪುರಸಭೆ ಮುಖ್ಯಾಧಿಕಾರಿ ಮನೋಜ್ ಗುರಿಕಾರ್, ಮುಖಂಡರಾದ ರಸೂಲ್ ಮುಸ್ತಾಫಾ, ಮುಕ್ತಾರ್ ಪಟೇಲ್, ಜಫರುಲ್ಲಾ ಹಸನ್, ಎಂಎ ರಶೀದ್, ಶೀಲಾಕಾಶಿ, ರಾಮದಾಸ್ ಚೌಹಾಣ್, ಕೋಟೇಶ್ವರ್ ರೇಷ್ಮಿ, ನಾಗರಾಜ್ ರೇಷ್ಮಿ, ಆನಂದ ಪಾಟೀಲ್ ನರಿಬೋಳ್, ಅಮರೀಶ್ ಸುಲೇಗಾಂವ್, ಬಾಲಾಜಿ ಬುರ್ಬುರೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ರೈಮ್ ಆಗಲಿ, ಒಂದು ಘಟನೆ ಆಗಲಿ, ಹೈ ಪಿಚ್ ಆಫ್ ಟೆನ್ಷನ್ ಆಗ್ತದೆ. ಹೈ ಪಿಚ್ ಆಫ್ ಟೆನ್ಷನ್ ಅಂತಾರೆ, ಅಂದ್ರೆ ಒಂದು ಸಿಟ್ಟಿನ ಆವೇಶ ಇರ್ಬೋದು, ಒಂದು ಸಡನ್ ಪ್ರೊವೊಕೇಶನ್ ಇರ್ಬೋದು, ಅಂಥದ್ರಲ್ಲೇ ಒಂದು ಕ್ರೈಮ್ ಆಗ್ತದಿನ ಎಲ್ಲರೂ ಶಾಂತ ಕುಂತ ಜಗಳ ಆಗಲ್ಲ. ಆ ಕ್ಷಣ ಏನಿದೆಯಲ್ಲ ಅದನ್ನು ನಾವು ಸ್ವಲ್ಪ ಅಲ್ಲೇ ಕಂಟ್ರೋಲ್ ಮಾಡ್ಬೋದು, ಪೇಷನ್ಸ್ ತಗೋದು, ಅಂದಾಗ ಆ ಕ್ಷಣ ಮೀರ್ತಲ್ಲ ಮತ್ತೇನೂ ಆಗಲ್ಲ. ಸಿ ಆಗಿದೆ, ಮೊನ್ನೆ ಒಂದು ಅಹಿತಕರ ಘಟನೆ ಆಗಬಾರ್ದಾಗಿತ್ತು, ಆಗಿದೆ. ದೇಶಾಭಿಮಾನ, ಧರ್ಮದ ಅಭಿಮಾನ, ದೇವರ ಅಭಿಮಾನ ತೋರಿಸೋದಾದರೆ. ಮಂಡ್ಯ ಜಿಲ್ಲೆಯ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಟಾ ವೈರಸ್ ಲಸಿಕಾ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಟಾ ವೈರಸ್ ಲಸಿಕಾ ಅಭಿಯಾನ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಗಾಯತ್ರಿ ಮಾತನಾಡಿ, ಪುಟ್ಟ ಮಕ್ಕಳಿಗೆ ರೋಟಾ ವೈರಸ್ ಮೂಲಕ ಹರಡುವ ವಾಂತಿ ಮತ್ತು ಬೇದಿನ ತಡೆಗಟ್ಟಿ ಆರೋಗ್ಯ ಸಂವರ್ಧನೆ ಮಾಡುವ ನಿಟ್ಟಿನಲ್ಲಿ ರೋಟಾ ವೈರಸ್ ಲಸಿಕಾ ಹನಿಗಳು ಸಂಜೀವಿನಿಯಂತೆ ಕೆಲಸ ಮಾಡುತ್ತವೆ. ಖಾಸಗಿ ನರ್ಸಿಂಗ್ ಹೋಮ್ಗಳು ಹಾಗೂ ಔಷಧದ ಅಂಗಡಿಗಳಲ್ಲಿ ಲಸಿಕೆಗೆ ಕನಿಷ್ಠ 800 ರೂಪಾಯಿ ಶುಲ್ಕ ಆಗುತ್ತದೆ. ರಾಜ್ಯ ಸರ್ಕಾರವು 1.5 ತಿಂಗಳಿನಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ 1.5, 2.5 ಹಾಗೂ 3.5 ತಿಂಗಳಿಗೆ 3 ಬಾರಿ ಲಸಿಕೆ ಹಾಕಿಸಿ ರೋಟಾ ವೈರಸ್ ಕಾಯಿಲೆಯಿಂದ ಮಕ್ಕಳಿಗೆ ಬಿಡುಗಡೆ ಮಾಡಿಸಿ ಆರೋಗ್ಯ ಸಂರಕ್ಷಣೆ ಮಾಡಬೇಕೆಂದು ಗಾಯತ್ರಿ ಕರೆ ನೀಡಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಹರೀಶ್, ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್, ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎನ್ ಜಯರಾಮ್ ಮತ್ತು ಹಿರಿಯ ಆರೋಗ್ಯ ಪರಿವೀಕ್ಷಕ ಶಿಳನೇರೆ ಸತೀಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಗಾಯತ್ರಿ ರೇವಣ್ಣ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಜಯಲಕ್ಷ್ಮಿ
ಶ್ರೀಮತಿ ಜಯಲಕ್ಷ್ಮಿ ಸ್ವಾಮಿ ನಾಯಕರವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಿಮ್ಮ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯ ಅಧಿಕಾರಿಗಳಾದ ಡಾಕ್ಟರ್ ಸಂದರ್ಭ ಬರಬಹುದು ಮಗು ಸಹ ತುಂಬ ಹಾಲು ಕುಡಿಯೋದು ನಿಲ್ಲಿಸಿ ತುಂಬ ತೂಕ ಕಡಿಮೆ ಆಗಿ ಅದ್ರ ಜೊತೆಗೆ ಸಾವು ನೋವಿನ ಪ್ರಕರಣಗಳು ಹೆಚ್ಚಿರೋದ್ರಿಂದ ಇದನ್ನೆಲ್ಲ ಕಮ್ಮಿ ಮಾಡಬೇಕು ಅಂತ ಭಾರತ ಸರ್ಕಾರದವರು ಈ ದಿನ ರೋಟಾ ವೈರಸ್ ಅಂತ ಒಂದು ಹೊಸ ವ್ಯಾಕ್ಸಿನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನ ಬಾಯಿಗೆ ಹಾಕ್ತೀವಿ, ಮೂರು ಸರಿ ಹಾಕ್ಬೇಕಾಗುತ್ತೆ, ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಿಗೆ. ಹಾಗಾಗಿ ಇನ್ನ ಇವತ್ತಿಂದ ಯಾರು ನಾವು ಸ್ಟಾರ್ಟ್ ಮಾಡ್ತೇವ ಪೆಂಟ ಇಂಜೆಕ್ಷನ್ಗಳು ಶುರು ಮಾಡ್ತಿದ್ದೀವಲ್ಲ ಆ ಮಕ್ಕಳಿಂದ ಸ್ಟಾರ್ಟ್ ಮಾಡ್ತೀವಿ. ಎರಡನೇ ಮೂರನೇ ತಿಂಗಳಿಗೆ ಬಂದಂತವ್ರಿಗೆ ಈ ಸರಿ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಾದಂತಹ ವರಿಷ್ಠರವರೇ ಹಾಗೂ ಮಕ್ಕಳ ತಜ್ಞರಾದಂತಹ ಶಿಕ್ಷಕರವರೇ ಹಾಗೂ ಜಗನ್ನಾಥರವರೇ ಹಾಗೂ ಶಿವರಮಣ್ಣವರೇ ಹಾಗೂ ಇಲಾಖಾ ಈ ಸಿಬ್ಬಂದಿ ಈ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ ಇಲ್ಲಿ ಅಂತಿರ್ತಕ್ಕಂಥ ತಾಯಂದಿರೇ ನಾಗರಿಕ ಬಂಧುಗಳೇ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮರವರಾದಂಥ ನೀಲಕಂಠರವರು ಏನಿವತ್ತು ಸರ್ಕಾರದಿಂದ ರೋಟಾ ವೈರಸ್ಸನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಇವತ್ತೊಂದು ಕಾರ್ಯಕ್ರಮವನ್ನು ಒಂದು ಚಾಲನೆ ನೀಡ್ತಾ ಇದ್ದಾರೆ. ಅದನ್ನು ಎಲ್ಲ ಸದುಪಯೋಗ ಪಡ್ಕೋಬೇಕು. ಏನಪ್ಪ ಅಂತಂದರೆ ವೈರಸ್ಸು ನಮ್ಮ ಮನೆಯಲ್ಲೇ ಇದೆ, ಅದೇನು ಹೊರಗಡೆ ಇರೋದಿಲ್ಲ. ನಮ್ಮ ಒಳಗಡೆ ನಮ್ಮ ಮನೆ ಒಳಗಡೆ ಒಂದು ಸ್ವಚ್ಛತೆ ಏನಾದಿದ್ದರೆ ಒಂದು ಮಕ್ಕಳ ಒಂದು ಮಗುವಿನ ಸುತ್ತಮುತ್ತ ಒಂದು ಸ್ವಚ್ಛತೆ ಇರ್ಬೋದು. ಈಗ ಡಾಕ್ಟ್ರ್ ಹೇಳಿದ್ರು ಎಲ್ಲ ಕೈ ತೊಳ್ಕೊಂಡೆ ಇದು ಮಾಡೋ ಕೈ ತೊಳ್ಕೊಂಡೆ ಮುಟ್ಬೇಕು, ಪಾಪಂಗೆ ಏನೋ ಒಂದು ಆಹಾರ ಕೊಡಬೇಕಾದ್ರೂ ಕೈ ತೊಳ್ಕೊಂಡೆ ಕೊಡಬೇಕು ಅಂತೇಳಿ ಅದು ಸ್ವಚ್ಛತೆಯಿಂದ ಕೂಡಿದ ಬಟ್ಟೆಗಳಿರ್ಬೋದು ಸ್ವಚ್ಛತೆಯಿಂದ ವಿದ್ಯುತ್ ಇಲಾಖೆ ನಿರ್ಲಕ್ಷ್ಯದಿಂದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯ ಮೇಲೆ ವಿದ್ಯುತ್ ತಂತಿ ಹರಿದು ಬಿದ್ದು ಮಹಿಳೆ ಸಾವನ್ನಪ್ಪಿರುವ ದಾರುಣ ಘಟನೆ ಖಾನಾಪುರ ತಾಲೂಕಿನ ರೋಮೇವಾಡಿ ಗ್ರಾಮದಲ್ಲಿ ನಡೆದಿದೆ. ಹೌದು, ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆ ಶ್ರೀಮತಿ ಶಾಂತಾ ಮಾರುತಿ ಗಾಡಿ ಇವರ ಮೇಲೆ ವಿದ್ಯುತ್ ತಂತಿ ಹರಿದು ಬಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಸ್ಥಳಕ್ಕೆ ತಾಲೂಕಿನ ತಹಸೀಲ್ದಾರ್ ಶಿವಾನಂದ್ ಉಳ್ಳೆಗಡ್ಡಿ ಮತ್ತು ಸಿಪಿಐ ಮೋತಿಲಾಲ್ ಪವಾರ್ ಹಾಗೂ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿದ್ದರು. ಇದೇ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಖಾನಾಪುರ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇರ್ಫಾನ್ ತಾಳಿಕೋಟೆ ಮಾತನಾಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಘಟನೆಯಲ್ಲಿ ಮೃತಪಟ್ಟ ಮಹಿಳೆಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು. ಪ್ರೌಢಶಾಲೆಯ ವಲಯ ಮಟ್ಟದ ಕ್ರೀಡಾಕೂಟ ಸಮಾರಂಭ ಜರುಗಿತು. ಚಿದಾನಂದ ಮಹಾಸ್ವಾಮಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ನಿಂಗಪ್ಪ ರಾಮಪ್ಪ ಅರಿಕೇರೆ, ಶ್ಯಾಮ್ ಸುಂದರ್ ಕಿಲ್ಲೆದಾರ್, ತಾಲೂಕು ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಲಕ್ಷ್ಮೀ ತಳ್ವಾರ್, ಶ್ರೀಮತಿ ಹೊಳವ ನಡುವಿನಮನಿ, ಶ್ರೀಶಲ್ ಕಮತಗಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಿಂಗಪ್ಪ ರಾಮಪ್ಪ ಮಾತನಾಡಿ ಕ್ರೀಡೆಯಿಂದ ದೈಹಿಕವಾಗಿ ಸದೃಢನಾಗುತ್ತಾರೆ, ಕ್ರೀಡೆಯಿಂದ ಸ್ಪರ್ಧಾ ಮನೋಭಾವನೆ ಬರುತ್ತದೆ ಹಾಗೂ ಕ್ರೀಡೆಯಿಂದ ಶರೀರಕ್ಕೆ ಮನೋರಂಜನೆ ಬರುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಿದಾನಂದ ಮಹಾಸ್ವಾಮಿಗಳು, ನಿಂಗಪ್ಪ ಅರಕೇರಿ, ತಾಲೂಕು ಪಂಚಾಯತಿ ಸದಸ್ಯರಾದ ಲಕ್ಷ್ಮೀ ತಳ್ವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾವೇರಿ ನದಿಗೆ ಬಾಗಿನ ಅರ್ಪಿಸಿದರು. ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದದೊಂದಿಗೆ ಕೃಷ್ಣರಾಜಪೇಟೆ ಸಮಗ್ರ ಅಭಿವೃದ್ಧಿ ಮಾಡುತ್ತೇನೆ, ನಾನು ತಾಲೂಕಿಗೆ ಬಂದಿರುವುದು ತಾಲೂಕಿನ ಅಭಿವೃದ್ಧಿಗೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ, ಇದೇ ಸಂದರ್ಭದಲ್ಲಿ ಕೃಷ್ಣರಾಜಪೇಟೆಯಲ್ಲ ಸಮುದಾಯವರನ್ನ ಒಗ್ಗಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆಂದು ನಾರಾಯಣಗೌಡರು ಕೃಷ್ಣರಾಜ ಸಾಗರದ ಬಾಗಿನ ಕಾರ್ಯಕ್ರಮದಲ್ಲಿ ತಮ್ಮನ್ನ ನೋಡಲು ಬಂದ ಕೃಷ್ಣರಾಜ ಭೇಟಿಯ ನಾಗರಿಕರೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಸಮುದಾಯದ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಳ್ಳುತ್ತೇನೆಂದು ಒಪ್ಪಿಕೊಂಡಿದ್ದಾರೆ ಹಾಗೂ ನಾರಾಯಣಗೌಡರ ಭವನಕ್ಕೆ ಅಂಬರೀಶ್ ಅಣ್ಣನವರ ಹೆಸರು ಇಡಬೇಕೆಂದು ಕೇಳಿಕೊಂಡಿದ್ದರು. ಕಿರುಕುಳ ಆ ನೋವು ಹೆಂಗಸರು ಮಕ್ಕಳು ಎಲ್ಲ ಕೇಳೋರು, ಅಯ್ಯಪ್ಪ ಹೆಂಗಸರು ಹಿಂಗೆ ಅಂತ 28ಕ್ಕೆ ಬೋಕನಕೆರೆಯಲ್ಲಿ ಒಂದು ಧರ್ಮಸ್ಥಳದವರು ಸಭೆ ಇದೆ, ಅದು ಡ್ರಿಂಕ್ಸ್ ಎಲ್ಲ ವರ್ಜಿತ ಮಾಡಿದ್ರು ಕೊನೆಯ ಸಮಾರೋಪ ಮಾಡಿ ಅದಕ್ಕೆ ಕೃಷ್ಣ ಅಧ್ಯಕ್ಷರು ತಮ್ಮನ್ನು ಗೆಸ್ಟ್ ಆಗಿದ್ದೀವಿ. 28ಕ್ಕೆ ಇರಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಎಲ್ಲರಿಗೂ ಮೊನ್ನೆ ಎಲ್ಲ ಹೇಳಿ
ವಿಧಾನಸೌಧದಲ್ಲಿ ಮೇಜರ್ ಧ್ಯಾನಚಂದ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಪುಷ್ಪಾರ್ಚನೆ ಸಲ್ಲಿಸಿದ್ದರು. ವಿಧಾನಸೌಧದಲ್ಲಿ ಮೇಜರ್ ಧ್ಯಾನಚಂದ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಪುಷ್ಪಾರ್ಚನೆ ನೆರವೇರಿಸಿ ಹಾಕಿ ಆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸಚಿವರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹುಚ್ಚ ವೆಂಕಟ್ ಇದೀಗ ಮಂಡ್ಯದಲ್ಲಿ ಅಡ್ಡಾಡ್ತಿದ್ದಾರೆ ಎನ್ನಲಾದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೌದು, ವ್ಯಕ್ತಿಯೋರ್ವನಿಗೆ ಆವಾಜ್ ಹಾಕಿ ಹಲ್ಲೆ ಮಾಡಿ ಕಾರಿನ ಗಾಜು ಪುಡಿ ಪುಡಿ ಮಾಡಿ ಹುಚ್ಚಾಟ ನಡೆಸಿದ ಹಿನ್ನೆಲೆಯಲ್ಲಿ ನಾಕೋಪ್ಲಿವಿನ ಜಿದೇಶ್ ಎಂಬುವರ ಕಾರು ಪುಡಿ ಮಾಡಿದ ಮೇಲೆ ಸಾರ್ವಜನಿಕರು ಸಖತ್ ಗೂಸ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಮಡಿಕೇರಿ ಪೊಲೀಸರಿಂದ ಹುಚ್ಚ ವೆಂಕಟ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಬಿಡ್ರಿ ಮೇಡಮ್, ನೀವು ಹೋಗ ಇಟ್ಕೊಡಿಲ್ಲ, ಬ್ಯಾಗ್ ಹಾಕೊಳ್ಳಿ ಮೇಡಮ್. ಶ್ರೀ ಬಾಬು ಸಾಹೇಬ್ ಮಹಾರಾಜರ ಮಠದಲ್ಲಿ ಶ್ರಾವಣ ಮಾಸದ ಅಧ್ಯಾತ್ಮ ಸಾಧನ ಸಪ್ತಾಹ ಸಮಾರೋಪ ಸಮಾರಂಭ ಜರುಗಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಶ್ರೀ ಸದ್ಗುರು ಸಮರ್ಥ ಬಾಹು ಸಾಹೇಬರ ಮಹಾರಾಜರ ಮಠದಲ್ಲಿ ಒಂದು ತಿಂಗಳ ಪ್ರಯತ್ನ ಶ್ರಾವಣ ಮಾಸದ ಸಾಧನ ಅಧ್ಯಾತ್ಮ ಸಪ್ತಾಹ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ಜಮಖಂಡಿ ತಾಲೂಕಿನ ಪೂಜ್ಯ ಶ್ರೀಗಳು ಮತ್ತು ಶ್ರೀಮಠದ ಭಕ್ತರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸದ್ಗುರು ಸಮರ್ಥ ಬಾಹು ಸಾಹೇಬ್ ಮಹಾರಾಜ ಭಾವಚಿತ್ರಕ್ಕೆ ಪುಷ್ಪ ಹಾರಿಸುವ ಮತ್ತು ಭಜನೆ ಮಾಡುವ ಮೂಲಕ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಮುಕ್ತಾಯ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿರೂಪಾಕ್ಷ ಮಹಾರಾಜರು, ಪರಮ ಪೂಜಾ ಶಿವಾನಂದ ಶಿವು ಶಿರಸಂಗಿ ಮಹಾರಾಜರು, ಪ್ರದೀಪ್ ಮೇಟಗುಡ್ಡ, ಶ್ರೀಶೈಲ್ ಬ್ಯಾಕೌಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವರಿಗೆ ಅವಶ್ಯವಿರುವಂತಹ ಸವಲತ್ತುಗಳನ್ನ ನೀಡೋಕೋಸ್ಕರ ಒಂದು ಪೂರ್ವಭಾವಿಯಾಗಿ ಒಂದು ಮೀಟಿಂಗ್ ಅನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಒಲೆಮಠದ ಅಜ್ಜಾರ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಪೂರ್ವಭಾವಿಯಾಗಿರುವಂತಹ ಮೀಟಿಂಗ್ ಕರೆದಾರ. ಆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವಂತಹ ಎಲ್ಲ ಪರಮ ಪೂಜ್ಯರು ಭಕ್ತಿ ಪ್ರಣಾಮಗಳೊಂದಿಗೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ಕೆ ತಾವೆಲ್ಲರೂ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ಗೌರವದಿಂದ ಜಮಖಂಡಿ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆದಿಯಾಗಿ ಎಲ್ಲ ಪದಾಧಿಕಾರಿಗಳು ಕೂಡ ತಾವೆಲ್ಲರೂ ಬಂದಿರೋದು ನಮ್ಗೆ ಬಹಳ ಸಂತೋಷವಾಗಿತ್ತು. ಅಂದ್ರೆ ಆ ನಿರಾಶ್ರಿತರಿಗಾಗಿ ತಾವು ಪಟ್ಟ ಜಲಕಂಟಕ ಬಂದು ಒದಗಿಬಿಟ್ಟು ಜಲಕಂಟಕ ಬಂದು ಈ ಭಾಗದಲ್ಲಿರ್ತಕ್ಕಂತಹ ಅನೇಕ ರೈತರನ್ನ ಪ್ರವಾಹದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 2ರಂದು ಗಣೇಶ ಹಬ್ಬ ಹಾಗೂ 9 ಮತ್ತು 10ರಂದು ನಡೆಯುವ ಗಣೇಶ ಹಬ್ಬ ಹಾಗೂ ಮೊಹರಂ ಈ ಎರಡು ಹಬ್ಬಗಳನ್ನ ಸರಳ ಶಾಂತ ರೀತಿಯಲ್ಲಿ ಆಚರಣೆ ಮಾಡಲು ಅನುಕೂಲವಾಗುವ ಎಲ್ಲಾ ತರಹದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಐಜಿಪಿ ರಾಘವೇಂದ್ರ ಸುಹಾಸ್ ತಿಳಿಸಿದರು. ಬೆಳಗಾವಿ ನಗರದ ಜಿಲ್ಲಾ ಪೊಲೀಸ್ ಭವನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 5 ಜಿಲ್ಲೆಗಳಲ್ಲಿ ರಾಪಿಡ್ ಆಕ್ಷನ್ ಫೋರ್ಸ್, ಕೆಎಸ್ಆರ್ಪಿ ಸಿಬ್ಬಂದಿ, ಹೋಮ್ಗಾರ್ಡ್ಸ್ ಮತ್ತು 12,000 ಪೊಲೀಸ್ ಸಿಬ್ಬಂದಿಗಳು ನಿರಂತರ ಕಾರ್ಯನಿರ್ವಹಿಸುತ್ತಾರೆ. ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವಂತೆ ಬಂದ ಎಲ್ಲ ಸಾರ್ವಜನಿಕರು ಅವಕಾಶಗಳನ್ನು ನೀಡಲಾಗಿದೆ. ಸ್ವಚ್ಛತೆಯನ್ನು ಕಾಪಾಡಲು ಮಹಾನಗರ ಪಾಲಿಕೆಯವರಿಗೆ ಈಗಾಗಲೇ ತಿಳಿಸಲಾಗಿದೆ. ಅವಶ್ಯಕವಾದ ವೋಲ್ಟೇಜ್ನಲ್ಲಿ ನಿರಂತರವಾಗಿ ವಿದ್ಯುತ್ ನೀಡುವ ವ್ಯವಸ್ಥೆ ಮಾಡಬೇಕೆಂದು ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ರಾಮ ಲಕ್ಷ್ಮಣ್ ಅರಸಿದ್ದಿ ಉಪಸ್ಥಿತರಿದ್ದರು. ಅಲ್ಲ, ನಮ್ಮ ಕರ್ನಾಟಕ ಕಾನ್ಫಿಡೆನ್ಸ್ ಕೊಡಬೇಕಾಗಿದೆ ನಾವು. ಅದೇ ಸರ್, ಅದು ಕರೆಕ್ಟ್ ಸರ್. ಅದು ನೀವು ಎಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು, ನೀವು ರೆಸ್ಪಾನ್ಸಿಬಲ್ ವ್ಯಕ್ತಿ ಆಗಿರ್ಬೇಕು ಅಲ್ವಾ. ಅಲ್ಲ, ನಮ್ಮ ಕರ್ನಾಟಕ ಪೊಲೀಸರನ್ನ ಹುಡ್ಕೊಂಡು ಮಹಾರಾಷ್ಟ್ರ ಪೊಲೀಸ್ ರೈಟಿಂಗ್ ನಲ್ಲಿ ಫಾರ್ಮಲ್ ಆಗಿ ನಮಗೆ ಮಾಹಿತಿ ಬಂದಾಗ ನಾವು ಮಾತಾಡ್ತೀವಿ. ನೀವು ಎಷ್ಟು ನೋಡಿದಿರ ನಾವು ಅಷ್ಟೇ ನೋಡಿದ್ರು. ಬೆಂಗಳೂರಿನಲ್ಲಿ ವಂದೇ ಮಾತರಂ ಹೋರಾಟ ವೇದಿಕೆಯ ವತಿಯಿಂದ ಶಂಕರ ಬಿದರಿಯವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು.
ಇದೇ ಸಂದರ್ಭದಲ್ಲಿ ವಂದೇ ಮಾತರಂ ಹೋರಾಟ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಜಂಗ್ಲು ಅಸುದೇ, ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಹೆಚ್ಎಂ ತಾಳಿಕುಟಿ, ವೀರರಾಣಿ ಚೆನ್ನಮ್ಮ ಪತ್ರಿಕೆ ಸಂಪಾದಕರು, ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸರೋಜಿನಿ ಅರಗಿ, ರಾಯಬಾಗ್ ತಾಲೂಕಿನ ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮಣ್ ಮಚ್ಚೇನವರ್, ಶ್ರೀ ಮುತ್ತಪ್ಪ ಭಜಂತ್ರಿ, ಉಮಾ ಮಹೇಶ್ ವಾಡಿ, ಸಹದೇವ್ ಮಾಂಗ್, ರಾಜು ಚಂದಗೋಳ್, ಎಂಎಂಪಿ ಸದಾ ಜನರ ಸೇವೆ ಮಾತನಾಡಿ ವಂದೇ ಮಾತರಂ ಹೋರಾಟ ವೇದಿಕೆ ಶ್ರೀ ಶಂಕರ್ ಬಿದರಿಯವರ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಕ್ಕೆ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ಸ್ವಲ್ಪ ನೋಡಿ, ಈಸ್ ರಿಸೆಪ್ಟಿವ್ ಟು ನ್ಯೂ ಐಡಿಯಾಸ್. ಈಗ ಶಿವಕುಮಾರ್ ಅವ್ರಿಗೆ ಅಪೋಸಿಟ್, ಅಪೋಸಿಟ್ ಅಂದ್ರೆ ಗುಣ ದೋಸ್ತಿ ಇರ್ತದೆ, ಗುಣ ಇಸ್ ಅಪೋಸಿಟ್. ಏನು ಒಂದ್ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡೋದಿದ್ರೆ ಯು ಕ್ಯಾನ್ ಆಲ್ವೇಸ್ ಮೀಟ್ ಹಿಮ್. ಈಸ್ ರಿಲಿಯಬಲ್. ಕಳೆದ 5 ದಶಕಗಳಿಂದ ರಾಜ್ಯದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಾದೇವ್ ಪ್ರಕಾಶ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ರಾಜ್ಯ ರಾಜಕೀಯ ಇತಿಹಾಸದ ಮತ್ತು ಮಹತ್ವದ ಘಟ್ಟಗಳ ಬಗ್ಗೆ ನಿಖರವಾಗಿ ಮಾತನಾಡಬಲ್ಲ ಅವರು ವಿವಿಧ ಸುದ್ದಿವಾಹಿನಿಗಳ ಚರ್ಚೆಗಳಲ್ಲಿ ಬಿಜೆಪಿ ಪರ ಬ್ಯಾಟಿಂಗ್ ಮಾಡುತ್ತಿದ್ದರು. ಮಹಾದೇವ್ ಪ್ರಕಾಶ್ ಅವರು ಬಿಜೆಪಿ ನಡಿನ ಎದುರಾಳಿ ತಂಡಕ್ಕೆ ಮನವರಿಕೆ ಆಗುವ ರೀತಿಯಲ್ಲಿ ಮಂಡಿಸುತ್ತಿದ್ದರು. ರಾಜ್ಯದ ರಾಜಕೀಯ ಮತ್ತು ಇತರ ವಿಷಯಗಳ ಕುರಿತು ಅನೇಕ ಕೃತಿಗಳನ್ನು ಅವರು ಹೊರತೆಗೆದಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಆರ್ಬಿ ಜಗದೀಶ್ ಅವರು ಮಾಧ್ಯಮ ಸಲಹೆಗಾರರಿಗೆ ಸೇವೆ ಸಲ್ಲಿಸಿದ್ದರು. ಬೆಂಗಳೂರಿನ ಹಿರಿಯ ಪತ್ರಕರ್ತ ಮಹಾದೇವ್ ಪ್ರಕಾಶ್ ಅವರನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮಾಧ್ಯಮ ಸಲಹೆಗಾರರಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಅವರು ಕಳೆದ 5 ದಶಕಗಳಿಂದ ರಾಜಕೀಯ ವಿಶ್ಲೇಷಕರಾಗಿ ಯಡಿಯೂರಪ್ಪನವರ ಆಪ್ತರಾಗಿದ್ದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವ ಮಹಾದೇವ್ ಪ್ರಕಾಶ್ ಅವರಿಗೆ ಸಂಪುಟದಲ್ಲಿ ಸಚಿವರ ಸ್ಥಾನಮಾನ ನೀಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಮಹಾಶಿವಶರಣ ಹರಳಯ್ಯ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಿದರು. ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳು ಮಾತನಾಡಿ ಶ್ರೀ ಶಿವಶರಣ ಹರಳಯ್ಯ ಅವರ ಬಗ್ಗೆ ಚರಿತ್ರೆಯನ್ನು ಅಲ್ಲಿನ ಗ್ರಾಮಸ್ಥರಿಗೆ ವಿವರವಾಗಿ ತಿಳಿಸಿದರು. ಇವರು ಮಾಡಿರುವ ಸಾಧನೆಯನ್ನು ನೀವು ತಿಳಿದುಕೊಂಡು ಮುನ್ನಡೆಯಿರಿ ಎಂದು ಆಶೀರ್ವಚನ ನೀಡಿದರು. ಬಸಯ್ಯ ಮಠದ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಿವಶರಣ ಹರಳಯ್ಯ ಸಮಾಜದ ವತಿಯಿಂದ ಪದಾಧಿಕಾರಿಗಳು, ಮುಖ್ಯ ಅತಿಥಿ ಯಲ್ಲಾಲಿಂಗ್ ಪಾಟೀಲ್, ರಾಮಚಂದ್ರ, ಸುಭಾಷ್ ಭಂಡಾರಿ, ಅಶೋಕ್, ಮಹಾದೇವ್ ಸೇರಿದಂತೆ ರಾಜ್ಯ ಜಂಟಿ ಕಾರ್ಯದರ್ಶಿ ಪಾಂಡು ಹೊನ್ನಕಡಬಿ ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಂದ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿದರು. ಬೆಳಗಾವಿಯ ಗ್ರಾಮೀಣ ಮತಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘ ಬೆಳಗಾವಿಯವರಿಂದ ಮನವಿ ಕೊಟ್ಟರು. ಸರ್ಕಾರಿ ಕಾಮಗಾರಿಗಳಿಂದ ರೂ2-5 ಕೋಟಿಯವರೆಗೆ ಪ್ಯಾಕೇಜ್ ಮಾಡಿ ಟೆಂಡರ್ ಕರೆಯಲಾಗುತ್ತಿದ್ದು ಅದರಿಂದ ಸಣ್ಣ ಗುತ್ತಿಗೆದಾರರಿಗೆ ಕೆಲಸ ಸಿಗದೆ ನೋವು ಅನುಭವಿಸುವಂತಾಗಿದೆ ಎಂದು ನಮ್ಮ ಸಂಘಕ್ಕೆ ತಿಳಿದು ಬಂದಿದೆ. ಹಾಗಾಗಿ ಆಯುಕ್ತರು, ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಬೆಳಗಾವಿ ಕಚೇರಿಗೆ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಸುಮಾರು 5 ಕೋಟಿ ರೂಪಾಯಿಗೆ ಪ್ಯಾಕೇಜ್ ಟೆಂಡರ್ ಮಾಡುತ್ತಿದ್ದಾರೆ. ಆಯುಕ್ತರು ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರು ಇವರ ಕಚೇರಿಗೆ ನಾವು ಈ ವಿಷಯ ಸಂಬಂಧಪಟ್ಟಂತೆ ಭೇಟಿ ನೀಡಿದಾಗ ಇದು ನಮ್ಮ ಕೈಯಲ್ಲಿಲ್ಲ, ನೀವು ಶಾಸಕರ ಗಮನಕ್ಕೆ ತರಬೇಕೆಂದು ಹೇಳಿದ್ದಾರೆ, ಆದ್ದರಿಂದ ನಾವು ನಿಮಗೆ ಮನವಿ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಅಫಸಲ್ಪುರ ತಾಲೂಕಿನ ಗುಡಿಗನೂರು ಗ್ರಾಮದಲ್ಲಿ ಬರಗಾಲದ ಭೀತಿಯಿಂದ ಮಳೆ ಬಾರದ ಕಾರಣ ಜನರು ದೇವರ ಮೊರೆ ಹೋಗಿದ್ದಾರೆ. ತೊಗರಿಯ ನಾಡೆಂದು ಹೆಸರುವಾಸಿಯಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಈಗ ಬರಗಾಲದ ಸ್ಥಿತಿ ಶುರುವಾಗಿದೆ. ಸುಮಾರು 3 ವರ್ಷದಿಂದ ಮಳೆ ಬಾರದ ಕಾರಣದಿಂದ ಕಲಬುರಗಿಯ ಜನರು ಕಂಗಾಲಾಗಿದ್ದಾರೆ. ಅಫಸಲ್ಪುರ ತಾಲೂಕಿನ ಕುಡಿಗನೂರು ಗ್ರಾಮದಲ್ಲಿ ಕೂಡ ಮಳೆ ಬಾರದ ಕಾರಣ ಕುಡಿಗನೂರಿನ ಜನರು 2 ದಿನಗಳ ಕಾಲ ದೇವರ ಮೊರೆ ಹೋಗಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಭೀಮಾ ನದಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಎಲ್ಲ ಪಾಪ ಕಳೆಯಲಿ ಹಾಗೂ ಮಳೆರಾಯ ಬರಲೆಂದು ಭೀಮಾ ನದಿಯಿಂದ ನೀರು ತೆಗೆದುಕೊಂಡು ಊರಿನ ಪ್ರಸಿದ್ಧ ದೇವರಾದ ಶ್ರೀರಾಮಲಿಂಗ ಭೋಗೇಶ್ವರ ಪಾದಗೆ ನೀರು ಹಾಕಿ ಅಲ್ಲಿಂದ ಮೆರವಣಿಗೆಯ ಮುಖಾಂತರ ಹನುಮಾನ ದೇವಸ್ಥಾನಕ್ಕೆ, ಲಕ್ಷ್ಮೀ ದೇವಸ್ಥಾನ ಹಾಗೂ ಶಾವ ಶರದಿ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ದೇವರಿಗೆ ಸಮಸ್ತ ಊರಿನ ಜನರಿಂದ ನೀರಿನ ಅಭಿಷೇಕ ಮಾಡಲಾಯಿತು. ಈ ಮೆರವಣಿಗೆಯಲ್ಲಿ ಸುರೇಶ್ ಜಮಾದಾರ್, ಯಶವಂತ್ ಜಮಾದಾರ್, ಅಶೋಕ್ ದಸ್ಗೀರ್ ಸೇರಿದಂತೆ ಹಲವರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹೇ ಸುಮ್ಮನೆ ಹೇ ಸುಮ್ಮನೆ
ಹಬ್ಬಗಳನ್ನ ಸಂಭ್ರಮ ಸಡಗರದಿಂದ ಆಚರಿಸಬೇಕು, ಯಾವುದೇ ವೈಮನಸ್ಸಿಗೆ ಅವಕಾಶ ಕೊಡಬಾರದು ಎಂದು ಪ್ರೊಬೇಷನರಿ ಪಿಎಸ್ಐ ಬಸವರಾಜ್ ಬಿರಾದಾರ್ ಹೇಳಿದರು. ದಾವಣಗೆರೆ ನಗರದ ಆಜಾದ್ಪುರ್ ಪೊಲೀಸ್ ಠಾಣೆಯ ಆವರಣದಲ್ಲಿ ಗಣೇಶ ಹಬ್ಬ ಹಾಗೂ ಮೊಹರಂ ಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ದೇಶ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವ ದೇಶ, ಶಾಂತಿಗೆ ಹೆಸರುವಾಸಿಯಾದ ದೇಶ ನಮ್ಮದಾಗಿದೆ. ಇಂತಹ ದೇಶದಲ್ಲಿರುವ ನಾವು ಶಾಂತಿ ಸುವ್ಯವಸ್ಥೆಯಿಂದ ಹಬ್ಬಗಳನ್ನು ಆಚರಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದರು. ಈ ಶಾಂತಿ ಸಭೆಯಲ್ಲಿ ಪ್ರೊಬೇಷನರಿ ಪಿಎಸ್ಐ ಬಸವರಾಜ್ ಬಿರಾದಾರ್, ಎಎಸ್ಐ ನಂದಕುಮಾರ್ ಸೇರಿದಂತೆ ವಿವಿಧ ಸಮಾಜಗಳ ಮುಖಂಡರು ಉಪಸ್ಥಿತರಿದ್ದರು. ವೈಜ್ಞಾನಿಕ ಮನೋಭಾವದಿಂದ ಪ್ರಾಚೀನ ಇತಿಹಾಸ ಅರಿತು ಪ್ರಬುದ್ಧ ಸಮಾಜ ಕಟ್ಟಬೇಕೆಂದು ಮಾಜಿ ಸಚಿವ ಹಾಗೂ ಶಾಸಕ ಪ್ರಿಯಾಂಕ್ ಖರ್ಗೆ ಹೇಳಿದರು. ಚಿತ್ತಾಪುರ್ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಹಾಗೂ ನಾಗವಿ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೊಲ್ಲೂರ ಐತಿಹಾಸಿಕ ಗತ ವೈಭವ ಪುಸ್ತಕ ಜನಾರ್ಪಣೆ ಮಾಡಿ ಮಾತನಾಡಿದ ಅವರು, ಚಿತ್ತಾಪುರ್ ಕ್ಷೇತ್ರದಲ್ಲಿ ಬರುವ ಪ್ರಾಚೀನ ಇತಿಹಾಸಗಳ ಬಗ್ಗೆ ಸಾಹಿತಿಗಳು ಪುಸ್ತಕ ಬರೆದರೆ ವರ್ಷಕ್ಕೆ 5-10 ಪುಸ್ತಕಗಳು ಪ್ರಕಟಿಸುವ ಜವಾಬ್ದಾರಿ ನನ್ನದಾಗಿದೆ ಎಂದರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಹಾಗೂ ಎಸ್ಎಸ್ವಿ ಟಿವಿಯ ಸಿಇಒ ಮಹಿಪಾಲ ರೆಡ್ಡಿ ಮುನ್ನೂರ್ ಅವರು ಮಾತನಾಡಿ, ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ಪಠ್ಯ ಪುಸ್ತಕ ರಚನಾ ಸಮಿತಿಗೆ ಸೂಚನೆ ಕೊಟ್ಟರೆ ಕೊಲ್ಲೂರಿನ ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಮುದ್ರಣವಾಗುತ್ತದೆ. ಆ ಮೂಲಕ ಕೊಲ್ಲೂರಿನ ಇತಿಹಾಸ ಇಡೀ ರಾಜ್ಯದ ಜನತೆಗೆ ತಿಳಿಯುವಂತಾಗುತ್ತದೆ ಎಂದರು. ಕೊಲ್ಲೂರ ಐತಿಹಾಸಿಕ ಗತ ವೈಭವ ಪುಸ್ತಕ ನಿವೃತ್ತ ಮುಖ್ಯ ಗುರು ಲಿಂಗಣ್ಣ ಮಲ್ಕನವರ ತೃತೀಯ ಪುಸ್ತಕವಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಅಮೃತ ಹಸ್ತದಿಂದ 8 ತರಗತಿಯ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ರಾಜ್ಯಾಧ್ಯಕ್ಷೆ ಡಾ ವಿಶಾಲಾಕ್ಷಿ ಕರಡ್ಡಿ, ನಾಗಾವಿ ಸಾಂಸ್ಕೃತಿಕ ಪ್ರತಿಷ್ಠಾನ ಅಧ್ಯಕ್ಷ ನಾಗಯ್ಯಸ್ವಾಮಿ ಅಲ್ಲೂರ್, ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ್, ನಿವೃತ್ತ ಮುಖ್ಯ ಗುರು ಹಾಗೂ ಲೇಖಕ ಲಿಂಗಣ್ಣ ಮಲ್ಕನ್, ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಶಿವಾನಂದ್ ಪಾಟೀಲ್, ಶಿವರುದ್ರ ಭೀಣಿ, ತಾಲೂಕು ಪಂಚಾಯತಿ ಅಧ್ಯಕ್ಷ ಜಗದೇವರೆಡ್ಡಿ ಪೊಲೀಸ್ ಪಾಟೀಲ್, ಉಪಾಧ್ಯಕ್ಷ ಹರ್ನಾ ಚೌಹಾಣ್, ಸದಸ್ಯ ಭಾಗಪ್ಪ ಕೊಲ್ಲೂರ್, ಗಸಪ್ಪ ತಾಲೂಕು ಅಧ್ಯಕ್ಷ ಕಾಶನಾಥ್ ಗುತ್ತೇದಾರ್, ತಹಸೀಲ್ದಾರ್ ಉಮಾಕಾಂತ್ ಹಳ್ಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಢವಳಗಿ, ತಾಲೂಕು ಪಂಚಾಯತಿ ಇಒ ಬಸಲಿಂಗಪ್ಪ ಡಿಗ್ಗಿ, ಮುಖಂಡರಾದ ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಭೀಮಣ್ಣ ಸಾಲಿ, ಮುಖ್ಯ ಗುರು ಕಾಶ್ರಾಯ್ ಕಲಾಲ್, ಉಪನ್ಯಾಸಕ ನರಸಪ್ಪ ಚಿನ್ನಕಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಇತಿಹಾಸವನ್ನು ಕಳ್ಕೊತಾ ಇದ್ದೀವಿ, ಓದೋದು ಕಮ್ಮಿ ಆಗ್ತಾ ಇದೆ. ಬಹುಶಃ ಇದಕ್ಕೆ ಒಂದು ಕಾರಣ ಏನಪ್ಪ ಅಂದ್ರೆ, ನಮ್ಮ ದೇಶದ ವಿಭಿನ್ನತೆ ಏನಿದೆ, ವಿಶಿಷ್ಟತೆ ಏನಿದೆ, ಅಥವಾ ಇತಿಹಾಸ. ನಮ್ಮೂರಿನ ಒಬ್ಬ ಲೇಖಕ, ನಮ್ಮ ತಾಲೂಕಿನ ಒಬ್ಬ ಲೇಖಕ ಸೆಲೆಬ್ರಿಟಿ ಆಗುವಂತದ್ದಿದೆಯಲ್ಲ, ಅದು ಬಹುಶಃ ಇಷ್ಟು ಕಿಕ್ಕಿರಿದ ಪ್ರೇಕ್ಷಕರ ಸಹೃದಯ ಸಾಹಿತ್ಯಾಸಕ್ತರ ನಡುವೆ ಲಿಂಗಣ್ಣ ಮಲ್ಕನ್ ಸರ್ ಅವರು ಪುಸ್ತಕ ಬಿಡುಗಡೆ ಆಗಿದ್ದು ಬಹುಶಃ ಅವರ ಜೀವನದ ತುಂಬಾ. ನ್ಯೂಸ್ ಅಪ್ಡೇಟ್ಸ್ ಗೆ ನೋಡ್ತಾ ಇರಿ.